ಬಾಗಲಕೋಟೆ ಜಿಲ್ಲೆ ಕಲಾದಗಿ ವಲಯ ಸರ್ಕಾರಿ ಶಾಲೆಯ ಗೋಳು ಕಣ್ಮುಚ್ಚಿ ಕುಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು. ಬಾಗಲಕೋಟೆ ತಾಲೂಕಿನ ಕಜ್ಜಿಡೋಣಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯು ಪ್ರಾರಂಭವಾಗಿ ಸುಮಾರು 130 ವರ್ಷಗಳು ಕಳೆದಿದೆ. ಶಾಲೆಯ ಮೇಲ್ಛಾವಣಿ ಸಂಪೂರ್ಣ ಹಾಳಾಗಿದ್ದು ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಂತಿದೆ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀಕಾಂತ್ ಮೇತ್ರಿರವರು ಶಾಲೆಯ ದುರಸ್ತಿ ಬಗ್ಗೆ ಈ ಭಾಗದ ಕ್ಷೇತ್ರದ ಸಚಿವ ಮುರುಗೇಶ್ ನಿರಾಣಿ, ಸಂಸದ ಪಿಸಿ ಗದ್ದಿಗೌಡ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ, ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಜನಪ್ರತಿನಿಧಿಗಳು ಕೇವಲ ಭಾಷಣಗಳನ್ನು ಮಾಡುತ್ತಾರೆಯೇ ಹೊರತು ಈ ಕಡೆ ಗಮನ ಹರಿಸುತ್ತಿಲ್ಲ. ಶಿಕ್ಷಣ ಇಲಾಖೆಯಂತೂ ಕಣ್ಣಿದ್ದು ಕುರುಡಾಗಿದೆ. ರಾಜಕಾರಣಿಗಳ ಹಿಡಿತದಲ್ಲಿ ಎಲ್ಲ ಅಧಿಕಾರಿಗಳು ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಬೆಳೆಸುವುದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಕೈಯಲ್ಲಿದೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರ ಶಾಲೆಯನ್ನು ಆರಂಭ ಮಾಡುತ್ತೆ, ಅದಕ್ಕೆ ಬೇಕಾಗಿರುವಂಥ ಸೋರ್ಸಸ್ ಇನ್ನೂ ಕೊಟ್ಟಿಲ್ಲ. ಕಾರಣ ಏನಂದರೆ, ಇಲ್ಲಿ ಶಾಲೆ ನೋಡಬೇಕಾದ್ರೆ ನಾವು ಕಲ್ತಿರೋ ಶಾಲೆಗಳಿವೆಲ್ಲ ಮುಂಚೆ ಒಂದು ಒಳ್ಳೆ ವ್ಯವಸ್ಥೆಗಳಿದ್ದು, ಇವಾಗ ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ಬೇಕಂದ್ರೆ ತುಂಬ ವ್ಯವಸ್ಥೆ ಹದಗೆಟ್ಟಾವೆ. ಇಲ್ಲಿ ಶಾಲೆ ಶಿಕ್ಷಕರು ಒಳ್ಳೆಯವರಿದ್ದರೂ ಸಹಿತ ಶಾಲೆ ಗುಣಮಟ್ಟ ಸರಿ ಇಲ್ಲ. ಈಗ 130 ವರ್ಷದಿಂದ ಒಂದು ಕಟ್ಟಿರೋಂಥ ಶಾಲೆ ಇವು. ಈ ನಮ್ಮ ಮಕ್ಕಳನ್ನ ಏನಾಗಿತ್ತು ಅಂದ್ರೆ ಹಂಚಿನ ಶಾಲೆಗಳಿದ್ದಾವೆ, ಸ್ವಲ್ಪ ಮಳೆ ಬಂದರೂ ಕೂಡ ಸೋರಾಕತ್ತಾವೆ. ಈ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಕಳಿಸ್ಬೇಕು ಅನ್ನೋ ಭಯ ಆಗೈತಿ. ಇಲ್ಲಿ ನಾವು SDMs ಅವ್ರನ್ನಾಗಲಿ ಮುಖ್ಯ ಗುರುಗಳನ್ನಾಗಲಿ ನಾವು ಏನು ಅನ್ನಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವ್ರು ಸಾಕಷ್ಟು ಮನವಿಗಳನ್ನು ಕೊಟ್ಟಾರೆ ಈ ಅಭಿವೃದ್ಧಿ ಮಾಡ್ಬೇಕಂತೇಳಿ. ಶಾಸಕರಿಗೂ ಕೊಟ್ಟಾರೆ, ನಮಗೂ ತೋರಿಸಿದಾರವರೆಲ್ಲ. ಅವ್ರು ಏನಂದರೆ ಇಲ್ಲಿ ಯಾರು ಇವರಿಗೆ ಸ್ಪಂದನೆ ಮಾಡೋಲ್ಲರು. ಪಂಚಾಯತಿಯಲ್ಲಿ ಕೊಟ್ಟಿರೋ ಲೆಟ್ರ್ಗಳನ್ನು ತೋರಿಸಿದ್ರು, ಶಾಸಕರು ಕೊಟ್ಟಿರೋರು ತೋರಿಸಿದ್ರು, ಮತ್ತು DDP ಅವ್ರಿಗೆ ಕೊಟ್ಟಾರೆ, ಎಲ್ಲರಿಗೂ ಕೊಟ್ಟಾರೆ ಶಾಸಕರಿಗೆ. ಅವ್ರು ಸಾಕಷ್ಟು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ಇಲ್ಲ ಒಂದು ಮಕ್ಕಳಿಗೆ ಒಂದು ಸುರಕ್ಷೆ ನೀಡಬೇಕು ಅನ್ನೋ ಒಂದು ದಾರಿಯಲ್ಲಿ ಅವರು ಸಾಕಷ್ಟು ಮುಂದುವರೆದ ಒಂದು ಕೆಲಸ ಮಾಡ್ತಾರೆ, ಆದರೆ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡ್ತಿಲ್ಲ. ಯಶವಂತ ನರಗುಂದ, TV12 ಕನ್ನಡ, ಬಾಗಲಕೋಟೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.